ಅವರ ಸಿನಿಮಾಗಳನ್ನ ನೋಡ್ಕೊಂಡೇ ಬಂದಿರ್ತೀರಾ. ಕನ್ನಡ ಚಿತ್ರರಂಗಕ್ಕೆ ಬಹಳ ಕೊಡುಗೆ ಕೊಟ್ಟವರು ಲೀಲಾವತಿ ಅಮ್ಮ. ಸೊ ಇವತ್ತು ನಮ್ಮ ಜೊತೆ ಇಲ್ಲ ಅಂದ್ರೆ ಇಲ್ಲ ಅಂತ ದುಃಖ ಪಡೋದಕ್ಕಿಂತ ಒಂದು ಅಷ್ಟು ವರ್ಷಗಳ ಜರ್ನಿಲಿ ಸಿನಿಮಾದಲ್ಲಿ ಅಷ್ಟು ಕೊಡುಗೆಗಳನ್ನು ಕೊಟ್ಟು ಅಷ್ಟು ನಂಬರ್ ಆಫ್ ಫಿಲ್ಮ್ಸ್ ಅದರ ರಾಜಕುಮಾರ್ ಸರ್ ಜೊತೆಗೇನೆ ಆಲ್ಮೋಸ್ಟ್ ಒಂದು 30-40 ಫಿಲ್ಮ್ಸ್ ಮಾಡಿರ್ತಾರೆ ಅನ್ಕೋತೀನಿ. ಆ್ಯಂಡ್ ಅಷ್ಟು ಸಿನಿಮಾಗಳು ಅದ್ಭುತವಾದ ಸಿನಿಮಾಗಳೇ. ಅಷ್ಟು ರನ್ ಸರ್ ಅವರು ಕಲಾವಿದರಾಗಿಯೂ ಸುಮಾರಷ್ಟು ಕೊಡುಗೆಗಳನ್ನು ಕೊಟ್ಟಾರೆ. ಆಮೇಲೆ ಆ್ಯಸ್ ಅ ಪರ್ಸನ್ ಆಲ್ಸೋ ಸುಮಾರಷ್ಟು ಸೇವೆಗಳು ತಮ್ಮನ್ನು ತಾವು ತೊಡಸ್ಕೊಂಡಿದ್ರು. ಇಷ್ಟು ವರ್ಷಗಳ ಜರ್ನಿ ಐತಲ್ಲ, ದ ಜರ್ನಿ ಇಟ್ ಸೆಲ್ಫ್ ಇಸ್ ಅ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಅನ್ನೋ ಥರ ಐತೆ. ಸೊ ಹಂಗಾಗಿ ಒಂದು ಕಂಪ್ಲೀಟ್ ಸೈಕಲ್ ಮುಗಿಸಿ ಹೋಗ್ಯಾರ ಅನ್ನುವಂಥ ಒಂದು ಭಾವನೆ ಐತೆ ನನಗೆ. ಅಂದರೆ ಅಫ್ಕೋರ್ಸ್ ಇಲ್ಲ ಅಂತಂದಾಗ ಒಬ್ಬರು ವ್ಯಕ್ತಿ ಅದು ನಾವು ಕೆಲಸ ಮಾಡುವಂಥ ಒಂದು ಚಿತ್ರರಂಗ, ಆಮೇಲೆ ಅವ್ರನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ಹೆಸರುಗಳು ಗೊತ್ತಿರಲಿಲ್ಲ, ಇವರು ಈ ಆ್ಯಕ್ಟ್ರಿಗೆ ಈ ಹೆಸರು ಐತೆ ಅಂತಂದು ಅಂಥ ಟೈಮ್ನಿಂದ ನೋಡ್ಕೊತ ಬಂದಿರ್ತೀವಲ್ಲ. ಆಮೇಲೆ ಉಸುರೆ ಸವಗನ ಸಾಂಗ್ ನನ್ನ ವೀರಕೇಸರಿ ನನ್ನ ಮೊದಲನೇ ಸಿನಿಮಾ, ನಾನು ನೋಡಿ ನೆನಪಿರುವಂಥ ಮೊದಲನೇ ಸಿನಿಮಾ. ನಾ ಇದಕ್ಕೂ ಮುಂಚೆನೂ ಒಂದೆರಡು ಕಡೆ ಹೇಳ್ಕೊಂಡಿದ್ದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಒಂದು ಕಂಪ್ಲೀಟ್ ಅಂತ ಅನ್ಸುತ್ತೆ ಅವ್ರ ಜರ್ನಿ. ಸೊ ಅವ್ರ ಕೊಡುಗೆಗಳನ್ನ ನೆನಪಿಸ್ಕೊಂಡು ಅದ್ರ ಬಗ್ಗೆ ಗೌರವ ಇಟ್ಕೊಂಡು ಅವ್ರ ಕೆಲಸದಿಂದ ಸ್ಫೂರ್ತಿ ತೊಗೊಂಡು ನಾವು ಕೆಲಸ ಮಾಡ್ಕೊತ ಹೋಗ್ಬೇಕು, ಗೌರವಪೂರ್ವಕ ಕಳಿಸ್ಕೊಡ್ಬೇಕು. ನಿಮಗೂ ಗೊತ್ತಿರುತ್ತೆ, ನೋಡ್ತಾನೆ ಇರ್ತೀವಿ ತಾಯಿ ಮಗನ ಸಂಬಂಧ ಬಾಂಧವ್ಯ ಹೇಗಿತ್ತು ಅನ್ನೋದು. ಬಹುಶಃ ನಾವು ಯಾರು ಅವ್ರನ್ನ ಸಪ್ರೇಟ್ ಆಗಿ ನೋಡಿಲ್ಲ, ಒಟ್ಟಿಗೆನೆ ನೋಡ್ತಾ ಇದ್ವಿ ಎಲ್ಲ ವೇದಿಕೆಯಲ್ಲಿ ಆಗಿರ್ಬೋದು. ಸೊ ಸಿಂಗಲ್ ಪೇರೆಂಟಿಂಗ್ ನಮ್ಮ ಸಮಾಜದಾಗ ಭಾಳ ಜನ ನೀವು ನೋಡಿರ್ತೀರಿ, ಅಪ್ಪ ಇರ್ತಾರೆ ಇಲ್ಲ ಅಮ್ಮ ಇರಲ್ಲ, ಅಮ್ಮ ಇರ್ತಾರೆ ಇಲ್ಲ ಅಪ್ಪ ಇರ್ತಾರೆ. ಆ ಸಿಂಗಲ್ ಪೇರೆಂಟಿಂಗ್ ಭಾಳ ಕಷ್ಟ, ಎಸ್ಪೆಷಲಿ ಆ ದಿಟ್ಟತನಕ್ಕೆ ನಾವು ಮೆಚ್ಚಬೇಕು. ತಾವು ಆ ಚಾಲೆಂಜಸ್ನ ಫೇಸ್ ಮಾಡಿ ಆಮೇಲೆ ಮಗನೂ ಗಟ್ಟಿಯಾಗಿ ಬೆಳೆಸಿ. ಸೊ ಅದಕ್ಕೆ ಅಂದರೆ ಅವರು ಅಪಾರ್ಟ್ ಫ್ರಮ್ ಸಿನಿಮಾ ಆಲ್ಸೋ ನಿಜದಾಗು ಅವ್ನು ಗಟ್ಟಿ ತಂದೆಯಿಂದ ಬಾಳಿದ್ರಲ್ಲ. ರೀಸೆಂಟಾಗಿನೂ ಎಲ್ಲ ಹಿರಿಕಲ್ಲ ಎದುರು ಹೋಗಿ ಭೇಟಿಯಾಗಿ ಬಂದಿದ್ದರು. ಆ ಫೆಟರ್ನಿಟಿ ಆ ಕುಟುಂಬ ಅನ್ನುವಂಥ ಒಂದು ಬಾಂಧವ್ಯ ಒಂದು ಫೀಲಿಂಗ್ ಇರ್ತೈತಲ್ಲ, ಅದಕ್ಕೆ ಒಗ್ಗಿ ಅದು ಇಷ್ಟು ವರ್ಷಗಳು ಕಾಲನೂ ಏನೇ ಸುಖ ಏನೇ ದುಃಖಗಳಿದ್ರು ಎಲ್ಲರೂ ಪ್ರೀತಿಸ್ಕೊಂಡು ಪ್ರೀತಿ ಹಂಚ್ತಾನೆ ಬಂದರು. ಇನ್ನೂ ಇಮ್ಮಡಿಗೊಳ್ತೈತೆ ಅವ್ರ ಬಗ್ಗೆ ಗೌರವ ಅನ್ನೋದಲ್ಲ.